हेलो फ्रेंड्स, वेलकम टू माय चैनल। अहल्ययु गौतम महर्षिया पत्नी महापतिव्रते एंदु प्रसिद्धळादवळु। दांपत्य द्रोहक्कागी अवळ गंडनिंद शापग्रस्तळागिद्दळु मत्तु रामनिंद शापदिंद विमोचनगोंडळु। ब्रह्मनु सृष्टिसिद महिळेयरल्लि अत्यंत सुंदरवाद महिले अहल्ये। ऊर्वशियु तन्नंतह अप्रतिम सुंदरी यारू इल्लविंदु बीवुतिद्दलु। आग ब्रह्मनु अवळ जंभवन्नु अत्तिक्कलु अहल्येयन्नु सृष्टिसि गौतम महर्षिगे उडुगोरेयागि नीडिदनु। रूपवतियाद अहल्यलन्नु नोडिद इंद्रनु ಅವಳನ್ನು ಅನುಭವಿಸಬೇಕೆಂದು ಇಚ್ಛೆ ಉಂಟಾಯಿತು। ಆಗ ಇಂದ್ರನು ಗೌತಮ ಮುನಿಗಳಂತೆ ಮಾರು ವೇಷವನ್ನು ಧರಿಸಿಕೊಂಡು ಅಹಲ್ಯ ಒಬ್ಬಳೇ ಇದ್ದಾಗ ಆಶ್ರಮವನ್ನು ಪ್ರವೇಶಿಸುತ್ತಾನೆ। ಆಗ ಇಂದ್ರನು ಅಹಲ್ಯಳನ್ನು ಅನುಭವಿಸಲು ಮುಂದಾಗುತ್ತಾನೆ। ಗೌತಮ ಋಷಿಗಳು ಆಗ ತಾನೇ ಸ್ನಾನ ಮುಗಿಸಿ ಆಶ್ರಮದತ್ತ ಬಂದು ತನ್ನದೇ ಪ್ರತಿರೂಪದಲ್ಲಿರುವ ಇಂದ್ರನನ್ನು ನೋಡಿ ಕೋಪಗೊಳ್ಳುತ್ತಾನೆ। ಆಗ ಗೌತಮ ಮಹರ್ಷಿಗಳು ಇಂದ್ರನಿಗೆ ಶಾಪ ನೀಡುತ್ತಾರೆ, ನೀನು ನಪುಂಸಕನಾಗು ಎಂದು ಶಾಪ ನೀಡುತ್ತಾರೆ। ಅಹಲ್ಯೆಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾರೆ। ಆಗ ಅಹಲ್ಯೆಯು ಪರಿಪರಿಯಾಗಿ ಗೌತಮ ಮಹರ್ಷಿಗಳನ್ನು ಬೇಡಿಕೊಳ್ಳುತ್ತಾಳೆ। ಶಾಪ ವಿಮೋಚನೆಗೆ ಏನು ಮಾಡಬೇಕು ಎಂದು ಕೇಳಿದಾಗ ಶ್ರೀರಾಮನ ಪಾದಸ್ಪರ್ಶದಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತದೆಂದು ಹೇಳುತ್ತಾನೆ। ಹೀಗೆ ಅಹಲ್ಯೆಯು ಗಂಡನಿಂದಲೇ ಶಿಲೆಯಾಗಿ ಶಾಪಗ್ರಸ್ತಳಾಗುತ್ತಾಳೆ।